ರಕ್ಷಿಸುತ್ತದೆ, ನಮಗೆ ಅನುಗ್ರಹಿಸುತ್ತದೆ ಎನ್ನುವಂತಹ ಪರಮ ಸತ್ಯವನ್ನು ಜೀವನದುದ್ದಕ್ಕೂ ತಿಳಿದವ ನಾನು. ಅದು ಉದ್ಧರಿಸುತ್ತದೆ ಎನ್ನುವಂತಹ ಬೃಹತ್ತಾದ ವಿಶ್ವಾಸದೊಂದಿಗೆ ಇತರರಿಗೂ ನಾ ಆಡಿದ್ದೇನಪ್ಪ.
ರಕಾರೋಚ್ಚಾರ ಮಾತ್ರೇಣ ಮುಖಾಂ ನಿರ್ಯಾತಿ ಪಾತಕಂ ಪುನಃ ಪ್ರವೇಶ ಭೀತ್ಯಾ ಚ ಮಕಾರ ಸ್ತುತವಾಟಂ. ಪರಮ ಪಾವನವಾದಂತಹ ನಾಮೋದು ನಮಗೆ ಅರಿವಿಲ್ಲದೆ ನಮ್ಮೊಳಗೆ ಸೇರುವಂತಹ ಪಾಪವನ್ನು ಹೊರದೂಡುವುದಕ್ಕೋ ಅಥವಾ ನಮ್ಮೊಳಗಿರುವಂತಹ ಪುಣ್ಯ ಹೊರ ಹೋಗದಂತೆ ತಡೆಯುವುದಕ್ಕೆ ಇರುವಂತಹ ಪರಮ ಪಾವನವಾದಂತಹ ನಾಮ ಅದು. ಆನಂದೋ ನಿಷ್ಪರಿಮಾನೇಶ ರಾಮ, ಜಗತ್ತಿನ ಆನಂದವೇ ರಾಮ ಎನ್ನುವಂತಹ ಅಭಿದಾನದೊಂದಿಗೆ ಕಾಣಿಸಿದೆಯಪ್ಪ. ರಾಮ ಹುಟ್ಟುವುದರ ಪೂರ್ವದಲ್ಲೇ ರಾಮ ನಾಮ ಹುಟ್ಟಿಕೊಂಡಿದೆಯಂತೆ. ಅಂತಹ ಪರಮ ಪಾವನವಾದಂತಹ ನಾಮ ರೋಗ ಭೀತಿಯನ್ನು ಮರಣ ಭೀತಿಯನ್ನು ಕಳೆದು ಸದ್ಗುಣವಂತರಿಗೆ ಬದುಕುವುದಕ್ಕೆ ಮಹದವಕಾಶವನ್ನು ಒದಗಿಸಿಕೊಡುತ್ತದೆ. ರಾಮ ಭೂಮಿಯಲ್ಲಿ ಜನ್ಮಿಸಿದಂತಹ ಯಾವರು ಯಾವ ಮಾತನ್ನಾಡುತ್ತಾರೋ ಅದು ಸತ್ಯವಾಗುತ್ತದೆ. ಸುಳ್ಳನ್ನು ಯಾವತ್ತೂ ಆಡುವವರಲ್ಲ. ಆ ಸತ್ಯವನ್ನು ಉಳಿಸುವುದಕ್ಕೆ ಬೇಕಾಗಿ ಪ್ರಾಣತ್ಯಾಗಕ್ಕೂ ಸಿದ್ಧರು ಬದ್ಧರು. ಹಾಗಾಗಿ ರಾಮ ಜನ್ಮ ಭೂಮಿಯಲ್ಲಿ ಜನ್ಮಿಸಿದಂತಹ ಮಾತೆಯ ವಚನವನ್ನು ಉಳಿಸುವುದಕ್ಕಾಗಿ ನಿನಗೆ ವಾಗ್ದಾನವನ್ನು ನಾ ಕೊಟ್ಟದ್ದಲ್ಲ, ಮಾತೆ ಕೊಟ್ಟದ್ದು, ಅದನ್ನು ಉಳಿಸುತ್ತೇನೆ ಎನ್ನುವಂತಹ ಭರವಸೆ ನನಗುಂಟು. ನಿನಗೆ ಒಂದೇ ಒಂದು ಕಿವಿ ಮಾತು, ರಾಮ 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 ಎನ್ನುವಂತಹ ನಾಮವೇ ನಿನ್ನನ್ನು ಉದ್ಧರಿಸುತ್ತದೆ, ನಿನ್ನನ್ನು ಕಾಪಾಡುತ್ತದೆ. ನನ್ನನ್ನು ಅನುಸರಿಸಿಕೊಂಡು ಬಾ. ನಮ್ಮ ಚಾನೆಲ್ನಲ್ಲಿ ಬರುವ ವಿಡಿಯೋಗಳು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಬೆಂಬಲಿಸಿ.